ಪ್ರವಾಹದಿಂದಾಗಿ ಬೆಳೆ ನಷ್ಟ ಆಗಿದ್ದ ರೈತ ತನಗೆ ಸರಿಯಾದ ಸಮಯಕ್ಕೆ ಪರಿಹಾರ ಬರಲಿಲ್ಲ ಅಂತ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಪ್ರವಾಹದಿಂದ ನಿರಾಶ್ರಿತನಾಗಿದ್ದ ರೈತ, ಪ್ರವಾಹದಿಂದ ಬೆಳೆ ಕಳೆದುಕೊಂಡಿದ್ದ ರೈತ ಪರಿಹಾರ ಸಿಗಲಿಲ್ಲ ಅಂತ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮೂಡಿಗೆರೆ ತಾಲೂಕಿನ ಎಸ್ ಕೆ ವೇಮಗಲ್ನ ರೈತ ಚಂದ್ರೇಗೌಡ ಆತ್ಮಹತ್ಯೆ ಮಾಡಿಕೊಂಡಂಥವರು. ಮಳೆಯಿಂದಾಗಿ 1 ಎಕರೆ ಗದ್ದೆ ಕೊಚ್ಚಿಕೊಂಡು ಹೋಗಿತ್ತು. ಅಲ್ಲಿ ಬೆಳೆ ಬೆಳೆಯೋದಕ್ಕೆ ಕೈ ಸಾಲ ಮಾಡಿಕೊಂಡಿದ್ದಂಥ ರೈತ ಯಾವಾಗ ಸಾಲವೂ ಬೆಳೀತಾ ಹೋಯಿತು, ಬೆಳೆನೂ ಕೈಗೆ ಬರಲಿಲ್ಲವೋ, ಅದರ ಜೊತೆಗೆ ಸರ್ಕಾರದಿಂದ ಬರಬೇಕಾದ ಪರಿಹಾರವೂ ಬರಲಿಲ್ಲವೋ, ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಚಿಕ್ಕಮಗಳೂರು ರಿಪೋರ್ಟರ್ ಕಿರಣ್ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಸಚಿವರು, ಶಾಸಕರು, ಸಂಸದರು ಎಲ್ಲ ಹೇಳ್ತಾರೆ ಪರಿಹಾರ ಮನೆ ಮನೆಗೆ ತಲುಪಿದೆ, ಯಾರಿಗಾದರೂ ಸಿಕ್ಕಿಲ್ಲ ಅಂದರೆ ಕರ್ಕೊಂಡು ಬನ್ನಿ ವ್ಯವಸ್ಥೆ ಮಾಡ್ತೀವಿ, ಬಟ್ ಇಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ರೈತರು. ಯಾವಾಗಾದಂತಹ ಘಟನೆ ಇದು? ಖಂಡಿತವಾಗ್ಲೂ ಅಜಿತ್, ಇದು ನಿನ್ನೆ ನಡೆದಿರುವಂತಹ ಘಟನೆ. ಅಂದ್ರೆ ಕಳೆದ 2-3 ತಿಂಗಳ ಹಿಂದೆ ಸುರಿದಂತಹ ಮಹಾಮಳೆಗೆ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕು ಸಂಪೂರ್ಣವಾಗಿ ಹಾನಿಯಾಗಿತ್ತು. ಕಳೆದ 1 ತಿಂಗಳ ಹಿಂದೆ ಇದೇ ತಾಲೂಕಿನಲ್ಲಿ ಓರ್ವ ರೈತ ಪರಿಹಾರ ಸಿಗಲಿಲ್ಲ ಅಂತ ಹೇಳಿ ಆತ್ಮಹತ್ಯೆಗೆ ಶರಣಾಗಿದ್ದ. ಇದು ಕೂಡ 2 ಪ್ರಕರಣಗಳು. ಈಗಾಗಲೇ ಪರಿಹಾರದ ಸಿಗಲಿಲ್ಲ ಎನ್ನುವ ನಿರೀಕ್ಷೆಯಲ್ಲಿದ್ದಂತ ರೈತರು ಆತ್ಮಹತ್ಯೆಗೆ ಶರಣಾಗಿರುವುದು. 10,000 ಬಿಟ್ಟರೆ, ಮೊದಲ ಹಂತದ ಪರಿಹಾರ ಬಿಟ್ಟರೆ ಮತ್ತಾವುದೇ ಪರಿಹಾರವೂ ಕೂಡ ಸಿಕ್ಕಿಲ್ಲ. ಅಂದ್ರೆ ಸಚಿವರು ಸೇರಿದಂತೆ ಸಿಎಂ ಆದಿಯಾಗಿ ಮೂಡಿಗೆರೆ ತಾಲೂಕಿನ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ್ರು, ಭರವಸೆ ನೀಡಿದ್ರು, ಆದ್ರೆ ಈವರೆಗೂ ಕೂಡ ಯಾವುದೂ ಕೂಡ ಕಾರ್ಯಗತ ಆಗ್ತಾ ಇಲ್ಲ. ಇದು ಒಂದು ನಿಮಿಷ ಇರಿ. ರೈತ ಚಂದ್ರೇಗೌಡ ಅವರ ಅಣ್ಣನ ಮಗ ಶಶಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿ ಅವರು ಏನ್ ಮಾಡ್ಕೊಂಡ್ರು ಚಂದ್ರೇಗೌಡರು? ಸರ್, ಶಶಿ ಅವರಲ್ಲ ಸರ್, ಗಣೇಶ್ ಅನ್ಬಿಟ್ಟು ಅವ್ರ ದೊಡ್ಡಪ್ಪನ ಮಗ. ಗಣೇಶ್ ಹೇಳಿ ಏನ್ ಮಾಡ್ಕೊಂಡ್ರು ಚಂದ್ರೇಗೌಡರು? ಅವರು ಪಾಯ್ಸನ್ ತಗೊಂಡಿದ್ ಸರ್ ನಿನ್ನೆ 9:00 ಅಂದಾಜಿಗೆ. ಅವ್ರದ್ದು ಅದಕ್ಕಿಂತ ಮುಂಚೆ ಯಾರ್ದಾರ ಹತ್ರ ಏನಾದ್ರು ಹೇಳ್ಕಂಡ್ರ ಸರ್ ಆಗಿರುವ ಕಷ್ಟ ಎಂಥದ್ದು ಅಂತ? ಹೌದು ಸರ್, ನಮ್ಮ ಹತ್ರ ಇಡೀ ಊರ ಹತ್ರ ಎಲ್ಲ ಅವ್ರು ಹೇಳ್ತಾ ಇದ್ರೆ ಸರ್, ನಮ್ ಗದ್ದೆ ಹಾಳಾಗಿದೆ, ಇನ್ನ ಮುಂದಿಗೆ ಏನ್ ತಿನ್ನೋದು, ಎಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗಿದೆ, ಅಡಿಕೆ ಇಲ್ಲ, ಅಡಿಕೆ ಕೊಳೆ ಬಂದ್ ಹೋಗಿದೆ, ಕಾಫಿ ಇಲ್ಲ, ಹಿಂಗೆ ಎಲ್ಲ. ಎಷ್ಟು ಎಕರೆ ಜಮೀನು ಚಂದ್ರೇಗೌಡರದು ಸರ್? ಇರೋದೇ ಸ್ವಲ್ಪ ಸರ್, 3 ಎಕರೆ. ಹಾ, 3 ಎಕರೆ. ಅದರಲ್ಲಿ 1.5 ಎಕರೆ ರೆಕಾರ್ಡ್ ಇದೆ ಸರ್, ಮತ್ತೆಲ್ಲ ಒತ್ತುವರಿ. ಓಕೆ, ಅದರಲ್ಲಿ ಗದ್ದೆ ಅಂತ ಇದ್ದಿದ್ದು ಪೂರ ಹೋಗಿದೆ ಸರ್. ಅದರಲ್ಲಿ ಒಂದು ರೂಪಾಯಿನೂ ಪರಿಹಾರ ಬಂದಿರಲಿಲ್ವಾ ಇಷ್ಟೆಲ್ಲ? ಇಲ್ಲ ಸರ್, ಇವರು ಪಂಚಾಯತ್ಗೆಲ್ಲ ಅರ್ಜಿ ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಎಲ್ಲರನ್ನು ಹೋಗಿ ಹೇಳಿ ಎಲ್ಲ ಆಗಿದೆ ಸರ್. ಯಾರು ಮನೆಗೆ ಬರೋದು ಇಲ್ಲ, ಅವ್ರು ನೋಡೋದು ಇಲ್ಲ, ಎಂಥದ್ದು ಇಲ್ಲ ಸರ್. ಏನೊಂದು ಕಾಳಜಿನೇ ಇಲ್ಲ ಸರ್ ಯಾರಿಗೂ ಸಮೇತ. ಪರಿಹಾರಕ್ಕಾಗಿ ಎಷ್ಟು ಅಲ್ಲದಾಡಿದ್ರು 1 ರೂಪಾಯಿನೂ ಬಂದಿರಲಿಲ್ಲ? ಇಲ್ಲ ಸರ್, ಇಲ್ಲ ಸರ್. ಅಲ್ಲ ಸರ್, ನಮ್ಮ ಶಾಸಕರು, ಸಚಿವರು, ಸಂಸದರೆಲ್ಲ ಹೇಳ್ತಾರೆ ಒಬ್ಬೇ ಒಬ್ಬನಿಗೂ ಪರಿಹಾರ ನೀಡೋದು ಮಿಸ್ ಆಗಿಲ್ಲ ಅಂತ. ಯಾರಿಗೆ? ಇವರಿಗಂತೂ 1 ರೂಪಾಯಿ ಬಂದಿಲ್ಲ ಸರ್. ಇಲ್ಲಿ ಮನೆ ನಮ್ಮ ಊರಿಗೆ ಬಂದಿಲ್ಲ ಸರ್. ಯಾರು ನಿಮ್ಮ ಊರಲ್ಲಿ ಯಾರಿಗೂ ಬಂದಿಲ್ಲ? ಗಣೇಶ್, ನಿಮ್ಮ ಊರಲ್ಲಿ ಯಾರಿಗೂ ಪರಿಹಾರ ಬಂದಿಲ್ವಾ? ಇಲ್ಲ ಸರ್, ಕೇಳಿದ್ರೆ ನಿಮ್ದು ಮನೆ ಹೋಗಿದೆ ಅಂತ ಕೇಳ್ತಾರೆ. ಮನೆ ಎಲ್ಲಿ ಹೋಗಿರುತ್ತೆ ಸರ್? ಮನೆ ಸೈಡ್ ಅಲ್ಲಿ ಕಟ್ಟಿರ್ತಾರೆ ಮನೆ. ಈಗ ಅವ್ರಿಗೆ ಪರಿಹಾರ ಬರಕ್ಕೆ ಮನೆನೇ ಬಿದ್ದೋಗಿರ್ಬೇಕ ಸರ್. ತೋಟ ಗಿಟ ಎಲ್ಲ ಹೋಗಿದ್ರೆ ಆಗಲ್ವಾ ಸರ್? ಈ ತರ ಎಲ್ಲ ಮಾತಾಡಿದ್ರೆ ನಾವೇನ್ ಮಾಡ್ಬೇಕು ಸರ್? ರೈತರು ಸಾಲ ಎಷ್ಟು ಮಾಡ್ಕೊಂಡಿದ್ರು ಚಂದ್ರೇಗೌಡರು? ಸಾಲ ಅವ್ರಿಗೆ ಸೈನ್ ಮಾಡಕ್ ಗೊತ್ತಿಲ್ಲ, ಅವ್ರ ಮಗನ ಹೆಸರಲ್ಲಿ ಮಾಡಿದಾರೆ ಸರ್. 1.5 ಲಕ್ಷ. 1.5 ಲಕ್ಷ ಸಾಲ? ಅದು ಹೌದು ಸರ್, ರೆಕಾರ್ಡ್ ಅಲ್ಲಿ ಇಲ್ಲ. ಓಕೆ, ರೆಕಾರ್ಡ್ ಅಲ್ಲಿ 5 ಜನ ಅಂತಂದ್ರೆ ಒಟ್ಟಿಗೆ ಇರೋ ಸರ್. ಓಕೆ, ಅವ್ರ ಮಗನ ಹೆಸರಲ್ಲಿ ಮಾಡಿದ್ದಾರೆ. ಧರ್ಮಸ್ಥಳ ಸಂಘದಲ್ಲಿ ಮತ್ತೆ ಕಾವೇರಿ ಬ್ಯಾಂಕಲ್ಲಿ ಒಟ್ಟು 2 ಸೇರಿ 1.5 ಲಕ್ಷ ರೂಪಾಯಿ ಮಾಡಿದ್ದಾರೆ ಸರ್. 1.5 ಲಕ್ಷ ರೂಪಾಯಿ ಸಾಲಕ್ಕೆ ಅಂಜಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲ್ಗೆ ರೈತರು ಬಂದಿದ್ದಾರೆ. ಅಂದ್ರೆ ನೆರೆ ಪರಿಹಾರ ಆಗಿದೆ ಆಗಿದೆ, ಎಲ್ರಿಗೂ ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇರುವಂಥವ್ರು ಯಾರೇ? ಈ ವರದಿಯನ್ನು ನೋಡಬೇಕು ದಯವಿಟ್ಟು ಶಾಸಕರು. ಶಾಸಕರಾದ ಕುಮಾರಸ್ವಾಮಿ ಅವ್ರನ್ನ ಸಂಪರ್ಕಿಸೋ ಪ್ರಯತ್ನ ಮಾಡ್ತೀವಿ ನಾವು, ಮೂಡಿಗೆರೆ ಶಾಸಕರನ್ನ. ನೆರೆ ಪರಿಹಾರ ಸಿಗದೆ ನಡೆಯುವಂಥ ಒಂದೊಂದು ಆತ್ಮಹತ್ಯೆ ಕೂಡ ಅವರವರ ಭಾಗದ ಜನಪ್ರತಿನಿಧಿಗಳು ತಲೆ ತಗ್ಗಿಸೋ ಹಂಗೆ ಮಾಡಬೇಕು ಸರ್. ಗದ್ದೆ ಏನೇನು ಉಳಿದಂಗಿಲ್ಲ, ಫೋಟೋಗಳು ಕಾಣಿಸ್ತಾ ಇದೆ ನಮಗೆ, ಇದರಲ್ಲಿ ಸಂಪೂರ್ಣವಾಗಿ ಕೊಚ್ಕೊಂಡೋಗಿದೆ. ಎಷ್ಟು ಅಂದರೆ ನೀರು ಇಳಿದ ಮೇಲೂ ಕೂಡ ಅಲ್ಲಿ ಏನೂ ಬೆಳೆಯೋದಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿ ಅದು. ಗಣೇಶ್ ಅವರೇ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ?
ನೀರು ಇಳಿದ ಮೇಲೂ ಕೂಡ, ನೀರು ಕಡಿಮೆ ಆದ್ಮೇಲೂ ಕೂಡ ಏನೂ ಬೆಳೆಯೋದಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿತ್ತು ಇವ್ರ ಗದ್ದೆ. ಹೌದು ಸರ್ ಹೌದು, ಏನು ಏನು ಮಾಡೋಕ್ಕಾಗಿಲ್ಲ, ಆದರೂ ಸ್ವಲ್ಪ ಏನ ಇದು ಮಾಡಿ ಗೋಳಾಡಿದ್ದಾರೆ, ಆದರೂ ಏನು ಮಾಡೋಕ್ಕಾಗಿಲ್ಲ ಸರ್. ಸರ್ ನಿಮ್ಮ ಊರಲ್ಲಿ ಎಷ್ಟು ರೈತರ ಪರಿಸ್ಥಿತಿ ಹಿಂಗಾಗಿದೆ ಸರ್? ಇಡೀ ಗದ್ದೆ ಯಾರ್ದು ಇದೆ ಎಲ್ಲರದ್ದು ಪರಿಸ್ಥಿತಿ ಇದೇ ಆಗಿದೆ ಸರ್. ಎಲ್ಲ ಪ್ರತಿಯೊಬ್ಬರದ್ದು ಮನೆಯದು ಗದ್ದೆ, ಇಡೀ ಗದ್ದೆ ಮೇಲೆ ನೀರು ಹೋಗಿದೆ ಸರ್, ಹೊಳೆನೇ ಹೋದಂಗೆ ಹೋಗಿದ್ದು ಸರ್. ಊರವ್ರದ್ದು ಸರ್ ಅವರ ಕಥೆ ಏನೀಗ ಹಂಗಿದ್ರೆ? ಕೆಲವರೆಲ್ಲ ಸಾಧಾರಣ ಸರಿ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ, ಮತ್ತೆ ಕೆಲವ್ರದೆಲ್ಲ ಹಾಗೆ ಇದೆ ಸರ್, ಏನು ಮಾಡಕ್ ಆಗ್ತಾ ಇಲ್ಲ ಅವರಿಗೆ, ಅದೇ ತರ ಇದಾರೆ. ಅವ್ರ ಪರಿಸ್ಥಿತಿ ದೇವ್ರೇ ಗತಿ. ಇವ್ರು ನೋಡಿದ್ರೆ ಯಾರಿಗೆ ಏನ್ ಫೋನ್ ಮಾಡಿದ್ರು ಫೋನು ಎತ್ತಲ್ಲ, ಅಧಿಕಾರಿಗಳು ಬರಲ್ಲ ಸರ್. ನಿಮ್ಮ ಶಾಸಕರ ಫೋನ್ ತೆಗಿತಾ ಇಲ್ಲ ನಮ್ದು, ಅವ್ರನ್ನ ಸಂಪರ್ಕಿಸೋ ಪ್ರಯತ್ನ ಮಾಡ್ತಾ ಇದೀವಿ, ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅವರು. ಕೊನೆ ಪಕ್ಷ ಮಗನಿಗಾದ್ರೂ ಪರಿಹಾರದ ದುಡ್ಡು ಆದಷ್ಟು ಬೇಗ ತಲುಪಬೇಕಾಗಿದೆ. ಇವ್ರ ಮಗನ ಹೆಸರೇನು ಗಣೇಶ್ ಅವರೇ? ಶಶಿಕುಮಾರ್ ಅಂತ ಸರ್. ಶಶಿಕುಮಾರ್ ಮಗ, ಅವರ ಹೆಸರಲ್ಲಿ 1.5 ಲಕ್ಷ ಸಾಲ ಇದೆ. ಅವರು ಬೇರೆ ಏನಾದರೂ ನೌಕರಿ ಮಾಡ್ತಾರಾ ಅಥವಾ ಅವರು ಕೂಡ ಈ ಗದ್ದೆ ಮೇಲೆ ಡಿಪೆಂಡ್ ಆಗಿದ್ದಂಥವ್ರ? ಇಲ್ಲ ಸರ್, ಅವ್ರು ಗದ್ದೆ ಮೇಲೆ ಡಿಪೆಂಡ್ ಆಗಿದ್ದಾರೆ. ಗದ್ದೆ ಸ್ವಲ್ಪ ಅಡಿಕೆ ತೋಟ ಇದೆ, ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮತ್ತೆ ಕೂಲಿ ಕೆಲಸ ಮಾಡ್ಕೊಂಡಿದ್ದಾರೆ ಸರ್ ಅಲ್ಲಿ ಇಲ್ಲಿ ಹೋಗಿ. ಧನ್ಯವಾದ ಗಣೇಶ್ ಅವರೇ.